ಯೋಗಿ ಮಾಡಕ ನೋಡ್ಬೋದು. ಕೊಬ್ಬರಿ ತುರಿ, ಕೊಬ್ಬರಿ ತುರಿ ಹಾಕಿದ್ರೆ ಮಸ್ತಾಗಿ ಹತ್ತೈತಿ. ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನು? ನಾವು ಆರಾಮಿದ್ದೇವೆ ನೋಡ್ರಿ. ನೀವು ಆರಾಮಿದ್ದೀರಿ ಅಂತಲೇ ತಿಳ್ಕೊತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್. 6:30 ಆಗಿತ್ತು ಟೈಮ್, ಈಗ 8:30 ದಗ್ಗರಿಗೆ ಹೋಗೋದೈತಿ. ಮಿಥುನ ಉಲ್ಲಾಸ ಇಲ್ಲ ಮಕ್ಕೊಂಡಾರೆ. ಹೌದು, ಅನ್ನ ಇಷ್ಟು ಮಾಡಿದೆ. ಈಗ ಈಗ ಪಲ್ಯ ಮಾಡಬೇಕು. ಇಲ್ಲ ರೊಟ್ಟಿಯಾರ ಇರಲಿಕ್ಕ ಚಪಾತಿಯಾರು ಮಾಡಬೇಕು. ನಾಷ್ಟಕ್ಕೆ ಏನ್ರಿ ಮಾಡ್ಕೊಡ್ಬೇಕು ಇವ್ರಿಗೆ ಒಂದು ಸ್ವಲ್ಪ. ಕುಳ್ಗೊಳ ಎಷ್ಟೊಂದು ಅದ್ರಕತ್ತ ನೋಡ್ರಿ, ಸಣ್ಣ ಮರುಗಳು ಅದಾವಲ್ಲ, ಚೂ 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 ಎಷ್ಟೊಂದು ಮಾಡಕತ್ತಾವ ನೋಡ್ರಿ. ಮಿಥುನ ಶಿರ ತಿನ್ನಕತ್ತಾನ, ಹಂಗೆ ಹಾಕೊಂಡಿಲ್ಲ ನೋಡ್ರಿ. ರಾತ್ರಿ ಗರಮ್ ಹಾಲಾಕತ್ತದ ತಂದು ಕಳೆದಿದ್ದ ಮಕ್ಕಳತ್ನಾಗ. ಈಗ ಬ್ರೇಸ್ ಮಾಡಿ ಬಂದ ಕಿಶಿಂದ ಹಂಗೆ ಹಾಕೋ ಅನ್ನ ಒಲ್ಲ ಮಮ್ಮಿ, ನನಗೆ ತುಂಬ ಹೊಸವಾಗೈತೆ ಅಂದ ತಿಂದು ಹಾಕುವಂಗ ಆದ್ರೆ ತಂದು ಹೆಂಗೆ ಮಾಡ್ತಾನೆ ನೋಡ್ರಿ. ಇಲ್ಲಿ ಇದು ಮಾಡತ್ತೀನಿ, ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಪಲ್ಯ ಅನ್ನಂತೂ ಆಗೈತೆ ನೋಡ್ರಿ. ಇಲ್ಲಿ ಶೀರ ಚಾ ಕುಡಿಯಾಕೈತಿ ನೋಡ್ರಿ. ನಾನು ಚಾ ಕುಡಿಯಾಕ ಬರ್ರಿ. ನನ್ನ ಮಕ್ಕಳು ಎಲ್ಲ ಹುಲ್ಲು ಕಟ್ಕೊಂಡು ಒಯ್ದು ಹೊರಗಿಡಾಕತ್ತಾರೆ. ಯಾಕಂದ್ರೆ ಟ್ಯಾಕ್ಟ್ರ್ ಬಂದಿತ್ತು, ಇದ್ರಾಗ ರೋಟ್ರು ಹೊಡ್ಯಾಕತ್ತಾರಲ್ಲ ನಡವರ್ಕಿಂದು. ನಾವು ಇದ್ರಾಗ ಬದ್ನಿ ಗಿಡದಾಗ ಕಸ ತೆಗಿಯಾಕತ್ತಿದ್ದೆವು ನೋಡ್ರಿ. ಎಂತಕ್ಕಂತ ಹುಲ್ಲು ಬಂದೈತಿ. ಈ ಟ್ಯಾಕ್ಟ್ರ್ ಬಂದೈತಿ ರೋಟ್ರು, ಇದು ನಡ್ಬರ್ಕಿಂದ ಕಾಣ್ತೈತಲ್ಲ, ಇದು ನಡ್ಬರ್ಕಿಂದ ಕಸ ತೆಗಿತಾ ಇಲ್ಲ. ಇದು ರೋಟ್ರಿಂದ ಸಣ್ಣ ಆಗ್ತೈತಿ, ಅದಕ್ಕಾಗಿ ಹಿಂಗ ತೆಗ್ದಿಯ ನೋಡ್ರಿ. ಬದ್ನಿ ಗಿಡಕ್ಕೆ ಬದ್ನಿ ಗಿಡದ ರೂಟ್ರ್ ಬಡಿಯನ ಹೆಂಗ್ ಕಾಣಕತ್ತೈತಿ ನೋಡ್ರಿ. ಬದ್ನಿಕಾಯಿ ಗಿಡಗಳು ಎಷ್ಟ್ ಮಸ್ತ್ ಕಾಣತ್ತಾವಲ್ಲ. ಹೆಣ್ಮಕ್ಳು ಎಲ್ಲ ಹುಲ್ ಒಯ್ದು ಹೊರಗಿಡ ಹಾಕ್ತಾರ. ಈ ಕಡೆ ಟ್ಯಾಕ್ಟರ್ ಚಾಲು ಐತಿ. ಮಸ್ತ್ ಕಾಣ್ತದಲ್ರಿ ಈಗ ನೋಡ್ರಿ. ಶೇಂಗಾ ಬಿ ಒಂದೊಂದು ಸಿಕ್ತ ನೋಡ್ರಿ. ಇದರಿಂದ ಮನೆಗೆ ಬಂದೆ ನೋಡಿ ಫ್ರೆಂಡ್. ಈಗ ಕೈಯೆಲ್ಲ ಕಸ ತೆಗೆದ್ವಿ ಎಲ್ಲ, ಎಷ್ಟೊಂದು ಬಂದಿಲ್ಲ ನೋಡ್ರಿ. ನೋಡ್ರಿ ಎಷ್ಟೊಂದು ಚಿರ ಚಿರ ಬಿದ್ದಾವಲ್ಲ. ಇಲ್ಲಿ ಇಲ್ಲಿ ಈ ಕಡೆ ನಡವರ್ಕ್ ಏನಿಲ್ಲ ಇವು ಬೆಟ್ಟಗಳು ನೋಡ್ರಿ. ಯಾವ ರೀತಿ ಈಗ ಅಂತ ಸಾರ್ಕ ಹುಲ್ಕ್ ಕಿತ್ತಿ ಕಿತ್ತಿ ಕಾಯಿಂಕ ಶೆಟ್ಟಿತ್ತು. ನಿಮಗೆ ನೋಡಿ ತೋರ್ಚೋದಲ್ಲ ಎಷ್ಟೊಂದಿತ್ತು. ಎಲ್ಲ ರೂಟ್ರು ಹೊಡೆದು ರೂಟ್ರು ನೋಡ್ರಿ, ಸಣ್ಣ ಸಣ್ಣ ಪುಡಿ ಪುಡಿ ಮಾಡಿ ಕಿಶಿಂದು ಕಡ್ದು ನಡ್ಬರ್ಕಿಂದ ರೂಟ್ರಲ್ಲೇ ಹೊಡೆದ್ರು. ಬದ್ನಿಕಾಯಿ ಗಿಡಗಳು ಅದಾವಲ್ಲ ಮುಂಬಿನ ಇದ್ರ ಮ್ಯಾಗ ಬೋದಿನ ಮ್ಯಾಗ, ಬೋದಿನ ಮ್ಯಾಗಿಂದ ಹಚ್ಚಿ ಹಚ್ಚಿ ಕಿಚ್ಚಿಕ್ಕೊಬ್ರು ಹೆಣ್ಮಕ್ಳು ಕೂತಾಗಿತ್ತು ನಡ್ಬರಕ. ಹಚ್ಚಿಕ್ ಒಂದು ಸೈಡ ಇಚ್ಕೊಂಡು ಸೈಡ ತೋಳೋದು ತೆಗ್ದೇವು. ಇನ್ನು ನಾಳೆಗೆ ಒಂದಿನ ಆಗ್ಬೋದು, ನಾಳೆಗೆ ಆದ್ರೆ ಆಗ್ಬೋದು, ಇಲ್ಲಿಕ್ಕಾದ್ರೆ ಒಂದು ಸ್ವಲ್ಪ ಉಳಿಬೋದು. ಅಂದ್ರೆ ಬದ್ನಿಕಾಯಿ ಹತ್ತಾಕತ್ತಾವ ರೀ, ರುಚಿ ಅದಾವ ರೀ ಬದ್ನಿಕಾಯಿ. ರುಚಿಗೆ ತಕ್ಕಷ್ಟು ಚಲೋ ಅದಾವ ರುಚಿಕ ಬದ್ನಿಕಾಯಿ, ರುಚಿ ಅದಾವು ತಿಲ್ಲಕ್ ಸ್ವಾದ ಭೀ ಅದಾವಲ್ಲ. ಅದಕ್ಕಾಗಿ ಅವರು ತೆಗಿಬೇಕನ್ನತ್ತಿದ್ರು. ನಾವೇ ಎಲ್ಲರೂ ಅಂದರು ಬದ್ನಿಕಾಯಿ ಹತ್ತಾಕತ್ತಾವೆ ಈಗ ತೆಗಿತೀರಿ ಅಕ್ಕ. ಈಗ ಬದ್ನಿಕಾಯಿಗೆ ರೇಟ್ ಭೀ ಐತಿ, ಡಬ್ಬು ಮೆಣಸಿನ್ಕಾಯ್ದು ಬಾಗ ಹೋಯ್ತು ಹೋಯ್ತು, ಅದ್ಯಾಕೆ ತೆಗಿತೀರಿ? ಟೊಮೆಟೋದು ಈಗ ಅವು ಬಡ್ಸೋದು ಬಂದಂಗಾಗೈತಿ. ಇರಲಿ ಇದಾರೆ ಏನಾನ, ಅದಕ್ಕೆ ಈಗ ಎಲ್ಲ ಕಸ ತೆಗೆದು ಔಷಧಿ ಗೀಷದ್ ಹೊಡೆದು ಔಷಧಿ ಬಿಟ್ಟು ತಯಾರು ಮಾಡ್ತಾರೆ ನೋಡ್ರಿ. ಹದಿನಿಂದ ಹದಿನಿಂದಾಗಿನ್ನ ಅದಕ್ಕೆ ಬದ್ನಿಕಾಯಿ ಬರ್ತಾವೆ ಹರ್ಯಾಕೆ. ಈಗ ನಾಳೆ ಒಂದಿನ ಆದ ಈಗ ಲಗೆ ಅವರು ಇನ್ನೂ ಕಸ ತೆಗೆದಲ್ಲ ಲಗೆ ರೋಟ್ರ್ ಹಚ್ಚಿಬಿಟ್ರಿಂದ ಮನ್ಯಾಗ ಈಗ ನೀರು ಬರ್ತಾ. ಇವತ್ತು ಒಂದಿನ ಬಿಟ್ಟು ಒಂದಿನ ಬರ್ತಾವಲ್ಲ ನೀರು, ನಿನ್ನೆ ಬಂದಿಲ್ಲ ಅಂದ ಬೆಳಗ್ಗೆ, ಇವತ್ತು ನೀರು ಬರ್ತಾವ. ನೀರು ನಮ್ಮ ಮನೆಯವ್ರಿಗೆ ತುಂಬ ಕೇಳ್ತೀನಿ ಅಂತ ಬಾಂಡೆ ತಿಕ್ಕಿ ಕಸ ಗುಡಿಸಿ ಬಾಂಡೆ ತಿಕ್ಕಿ ಇವತ್ತು ಅಡುಗೆಗೆ ನೋಡೋಣ್ರಿ ಏನು ಮಾಡೋದಾತ. ಏನ್ರಿ ಮಾಡ್ದಂದ್ರೆ ನಿಮ್ಮ ಕೂಡ ಶೇರ್ ಮಾಡ್ಕೋತೀನಿ ಅಂತ. ಈಗ ಹಾಲು ಹಿಂಡಾಕ್ತಾರೆ ನಮ್ಮ ಮನೆಯವರು ಮತ್ತು ಭಾಳ ಮನುಷ್ಯ. ನಮ್ಮ ಮನೆಯವ್ರು ಏನು ಅಷ್ಟೊಂದು ಹಿಂಡಂಗಿಲ್ಲ, ಅವನೇ ಹಿಂಡ್ತಾನೆ.
ನೋಡಿ ಫ್ರೆಂಡ್, ಹಾಲು ಕಾಸಕ ನಾನು ಹುಗ್ಗಿ ಮಾಡ್ಬೇಕಂತೇಳಿ ಹಾಲು ಇಟ್ಟಿನಿ. ಅದ್ರಾಗ ಪೌಣೆ ಒಂದು ಲೀಟರ್ ಐತಿ. ಇಲ್ಲಿ ನಾನು ಅಕ್ಕಿ ನೆನೆಸಿ ಎಷ್ಟು ಒಂದು ಗಂಟೆ ತನ ನೆನೆಸಿದ್ದ ಅಕ್ಕಿ ಚಲೋ ಅಕ್ಕಿ ನೆನೆಸ್ಕಿಸಿಂದ ನಾನು ಸಣ್ಣ ಮಾಡ್ಕೊಂಡು ಈ ರೀತಿ ಸಣ್ಣ ಮಾಡ್ಕೊಂಬಿದ್ದೆ ನೋಡ್ರಿ. ಅಕ್ಕಿ ಹುಗ್ಗಿ ಮಾಡೋಕೆ ನೋಡ್ಬೋದು ಈ ರೀತಿ. ಈಗ ಹಾಲು ಕುದಿಯಾಕತ್ತಾವ ನೋಡ್ರಿ. ಹಂಗೆ ಒಂದು ಸ್ವಲ್ಪ ನೀರು ಸೇರಿಸಿದೆ ಅದ್ರಾಗ. ಈಗಿದು ಇದ್ರಾಗ ಹಾಲಿನಾಗ ಇದು ಅಕ್ಕಿ ಸಣ್ಣ ಮಾಡ್ಕೊಂಬಂದಿದ್ದಿತ್ತಲ್ಲ, ಇದ್ರಾಗ ನಾನು ಹಾಕ್ತಾ ಇದ್ದೀನಿ ನೋಡ್ರಿ. ಇದು ಸಾರಕ ಈ ರೀತಿ ತಿರುಗಬೇಕು ಕೈ ಬಿಡದೆ. ಇಲ್ಲಿ ಕಾದ್ರ ಗಂಟಾಗೋ ಚಾನ್ಸ್ ಇರ್ತದಲ್ಲ, ಚಾನ್ಸ್ ಇರ್ತದೆ. ಅದಕ್ಕಾಗಿ ಈ ರೀತಿ ಸಾರಕ ತಿರುಗಿಡ್ಬೇಕು ನೋಡ್ರಿ. ಮಸ್ತ್ ಹತ್ತೈತಿ ಇದು ಬಿ ಹುಗ್ಗಿ ಅಕ್ಕಿದು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡ್ರಿ. ಉಪ್ಪು ಹಾಕಿದ್ರೆ ಟೇಸ್ಟಿ ಕೊಡ್ತದಲ್ಲ ಯಾವುದೇ ಪದಾರ್ಥ ಆಗಲಿ. ಕುದಿಬೇಕು ಅದು ಒಂದು ಸ್ವಲ್ಪ ಜಸ್ಟ್ ಟೈಮ್. ಎಲ್ಲ ಕುದ್ದು ಕುದ್ದು ಕುದ್ದಾದ ಬಳಿಕ ಸಕ್ಕರೆ ಮಣುಕ ಗೋಡಂಬಿ ಬಾದಾಮಿ ಹಾಕೋಬೋದು. ಇದಕ್ಕೆ ಹಾಕ್ತಾ ಇಲ್ಲ, ಮಸ್ತ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಈ ರೀತಿ ಸಾರಕ ತಿರುಗಬೇಕು ಮಾತ್ರ. ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಏಲಕ್ಕಿ ಸಕ್ಕರೆ ಹಾಕಾಕತ್ತೀನಿ ನೋಡಿ ಪ್ರೇಣಿ. ಸಕ್ಕರೆ ಹಾಕಾನ ಬಿ ಕೈ ಹೊಡೆದೇ ತಿರುವಿ ಹೊಡ್ಬೇಕು ಇಲ್ಲಿ ಕರ್ ಬಡ್ಡ್ಯಾಗ. ಸಕ್ಕರೆ ಅಂಡ್ಕೊಂಡು ಕುಂಡು ಚಾನ್ಸ್ ಇರ್ತಲ್ವ. ಮಸ್ತ್ ಹತ್ತೈತ್ರಿ ಇದು ಹುಗ್ಗಿ. ಈಗ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್. ನೋಡ್ಬೋದು ಕೊಬ್ಬರಿ ತುರಿ, ಕೊಬ್ಬರಿ ತುರಿ ಹಾಕಿದ್ರೆ ಮಸ್ತಾಗಿ ಹತ್ತೈತಿ. ರೆಡಿ ಆಯ್ತು ನೋಡ್ರಿ ಫ್ರೆಂಡ್. ಈಗ ಹುಗ್ಗಿ ನೋಡ್ಬೋದು ಇಳಿಸಿಡ್ತೀನಿ ಈಗ ನೋಡ್ರಿ. ಮಸ್ತ್ ಹತ್ತೈತಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತಂತ. ನಿಮ್ಮ ಮನುಷ್ಯನ ಅಭಿಪ್ರಾಯ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿದ್ದು ಬೆಲ್ ಬಟನ್ ಆನ್ ಮಾಡಿರಿ. ಪ್ರತಿಕ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾವ. ನಾವು ಯಾವುದೇ ಇಡುವೆ ಮಾಡಲಿ ಬಟ್ ಅಂತ ತಲುಪ್ತಾವ. ಯಾರು ಪ್ಲೀಸ್ ಇಡುವೆ ನೋಡಿರಿ, ಲೈಕ್ ಜಾಸ್ತಿ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾನು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ, ಖುಷಿನೂ ಅನಿಸ್ತಿತ್ತು ನನಗೆ. ನೀವು ಒಂದು ಸ್ವಲ್ಪ ನನಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಂದ್ರೆ ನನಗೆ ಅದಕ್ಕೆ ಖುಷಿ ಅನ್ನಿಸ್ತೈತಲ್ಲ ಮಾಡೋಕೆ ಇಡುವೆ ಮಾಡ್ಲಿಕ್ಕೆ. ಇವತ್ತಿನ ಇಡುವೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಇಡುವೆದಾಗ ಸಿಗೋಣ ಅಂತ. ಬಾಯ್ ಬಾಯ್.